ರಾಮೋಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಚನ್ನಬಸವೇಶ್ವರ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಫೆಬ್ರವರಿ 8 ರಿಂದ 22 ರವರೆಗೂ ನಡೆಯಲಿದೆ ಎಂದು ವಸ್ತು ಪ್ರದರ್ಶನ ಸಮಿತಿಯ ಕಾರ್ಯದರ್ಶಿ ಬಿ ಗಂಗಾಧರಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ, ಅರಣ್ಯ, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಸರ್ಕಾರದ 16 ಖಾಸಗಿಯ 5 ಮಳಿಗೆಗಳು ಸೇರಿ ಒಟ್ಟು 197 ಮಳಿಗೆಗಳನ್ನು ತೆರೆಯಲಾಗಿದ್ದು 15 ದಿನಗಳ ಕಾಲ ನಡೆಯುವ ಈ ವಸ್ತು ಪ್ರದರ್ಶನಕ್ಕೆ 1 ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ ಎಂದರು. ಕಳೆದ 59 ವರ್ಷಗಳಿಂದ ಈ ಭಾಗದ ಕೃಷಿಕರು, ಕೈಗಾರಿಕೋದ್ಯಮಿಗಳು ಹಾಗೂ ಜನಸಾಮಾನ್ಯರಿಗೆ ಆಯಾಯ ಕ್ಷೇತ್ರದ ಹೊಸ ಆವಿಷ್ಕಾರಗಳ ತಿಳುವಳಿಕೆ ನೀಡುವ ಉದ್ದೇಶದಿಂದ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು 1964ರಲ್ಲಿ ಆರಂಭಿಸಿದರು. ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿರುವ ಏಕೈಕ ವಸ್ತು ಪ್ರದರ್ಶನ ಇದಾಗಿದೆ ಎಂದು ಗಂಗಾಧರಯ್ಯ ತಿಳಿಸಿದರು. ಅಂತೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧು ಮಿತ್ರರಿಗೆ ನಾನು ಶ್ರೀಮಠದ ಪರವಾಗಿ ಮತ್ತು ವಸ್ತು ಪ್ರದರ್ಶನ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲೋ ಭಾಗವಹಿಸಿದ್ದೀರಾ, ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅದಲ್ಲದೇನೆ ಮಠ ಮತ್ತು ವಸ್ತು ಪ್ರದರ್ಶನ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಹಳ ಉತ್ತಮವಾಗಿ ಎಲ್ಲ ಜನಗಳು ಮೆಚ್ಚುವಂತೆ ನಮ್ಮ ಒಂದು ಇದಕ್ಕೆ ಮೀರುವಂತೆ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ಆ ದೃಷ್ಟಿಯಿಂದ ನಾವು ಶ್ರೀಮಠ ಮತ್ತು ವಸ್ತು ಪ್ರದರ್ಶನ ಸಮಿತಿ ಪರವಾಗಿ ಆಭಾರಿಯಾಗಿದ್ದೇವೆ. ಬಂಧುಗಳೇ, ಈ ವರ್ಷ 2023 ವಸ್ತು ಪ್ರದರ್ಶನ 8/2/2023 ರಿಂದ 22/2/2023 ವರೆಗೆ ನಡೆಯುತ್ತಿದೆ. ಸರ್ಕಾರದ ಶಾಲೆಗಳು 16 ಸ್ಟಾಲ್ಗಳು ಬರ್ತಕ್ಕಂಥದ್ದು, ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಸ್ಟಾಲ್ಗಳು 17 ಇದೆ. ಖಾಸಗಿ ಸಂಸ್ಥೆಗಳು ಇಂದ 5 ಸ್ಟಾಲ್ಗಳಿವೆ, ಮತ್ತು ಕಮರ್ಷಿಯಲ್ ಸ್ಟಾಲ್ಸು 175, ಹೀಗೆ ಒಟ್ಟು 197 ಸ್ಟಾಲ್ಗಳು ಭಾಗವಹಿಸ್ತಕ್ಕಂಥದ್ದಿದೆ. ಸಿದ್ಧಗಂಗಾ ಜಾತ್ರೆಯ ಸಂಬಂಧ ನಡೆಯುವ ಈ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಜಾನುವಾರು ಜಾತ್ರೆ ನಡೆಯುವುದು ಸಂಪ್ರದಾಯ. ಆದರೆ ಈ ಬಾರಿ ಸರ್ಕಾರ, ಪಶುಪಾಲನೆ ಮತ್ತು ಪಶುಸಂಗೋಪನಾ ಇಲಾಖೆ ರಾಜ್ಯದಲ್ಲಿ ಜಾನುವಾರುಗಳಿಗೆ ಚರ್ಮದ ಗಂಟು ರೋಗ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಜಾನುವಾರು ಜಾತ್ರೆ ಸಂತೆಗಳನ್ನು ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಜಾತ್ರೆಯ ವೇಳೆ ಜಾನುವಾರುಗಳ ಪರಿಷೆ ನಡೆಯುವುದಿಲ್ಲ ಎಂದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದು. ಹಾಗಾಗಿ ಪಶುಪಾಲಕರು ಜಾತ್ರೆಯಲ್ಲಿ ಜಾನುವಾರು ಕೊಳ್ಳುವವರು, ಮಾರಾಟಗಾರರು ಸಹಕರಿಸುವಂತೆ ಮನವಿ ಮಾಡಿದರು. ನಮ್ಮ ವಸ್ತು ಪ್ರದರ್ಶನದಲ್ಲಿ ಕೃಷಿ ಉತ್ಪನ್ನಗಳು, ಕೈಗಾರಿಕಾ ಉತ್ಪನ್ನಗಳು, ಸಹಕಾರ ಸಂಘಗಳ, ಸ್ತ್ರೀ ಶಕ್ತಿ ಸಂಘಗಳ ಒಂದು ಸಂಘಗಳೇನು ಗೃಹೋಪಯೋಗಿ ಉತ್ಪನ್ನಗಳನ್ನು ಅವರೇನು ಮಾಡ್ತಾರೆ ಅವುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಉಪಯೋಗವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಮೊದಲಿಂದಲೂ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ವರ್ಷದಲ್ಲೂ ಕೂಡ ಅವರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಬರುವ ಜನರಿಗಾಗಿ ಎಲ್ಲ ಸಿದ್ಧತೆಗಳನ್ನು ಸಮಿತಿಯಿಂದ ಮಾಡಿಕೊಳ್ಳಲಾಗಿದೆ. ಕೃಷಿ, ತೋಟಗಾರಿಕೆ, ಅರಣ್ಯ ಮತ್ತು ರೇಷ್ಮೆ ಇಲಾಖೆಯವರು ತಮ್ಮ ತಾಲೂಕುಗಳಲ್ಲಿ ಅಗತ್ಯವಾದ ಗಿಡಗಳನ್ನು ಬೆಳೆಸಿ ವಸ್ತು ಪ್ರದರ್ಶನಕ್ಕೆ ಬಂದವರಿಗೆ ತಮ್ಮ ಇಲಾಖೆಯ ಹೊಸ ಆವಿಷ್ಕಾರಗಳ ಕುರಿತು ವಿವರಿಸಲು ಸಿದ್ಧತೆ ನಡೆಸಿದ್ದಾರೆ. ಜನರಿಗೆ ಕುಡಿಯುವ ನೀರು, ದಾಸೋಹ ನೀಡಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಮರಳೂರು ಕೆರೆಗೆ ಪ್ರಾಣಿ ಹಾಗೂ ಮನುಷ್ಯರ ತ್ಯಾಜ್ಯ ಸೇರುತ್ತಿದ್ದು ಪರಿಸರ ನಾಶವಾಗುತ್ತದೆ. ಪ್ಲಾಸ್ಟಿಕ್ ಹಾಗೂ ಪ್ರಾಣಿ ತ್ಯಾಜ್ಯದಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ತ್ಯಾಜ್ಯದಿಂದ ಜಲಚರಗಳಿಗೆ ಕಂಟಕವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದ ಕೆರೆ ಇಂದು ಕೊಳಚೆ ಗುಂಡಿಯಾಗಿ ಮಾರ್ಪಾಡಾಗಿದೆ. ಇಷ್ಟೆಲ್ಲ ಅಧ್ವಾನಗಳು ಕಂಡು ಕಾಣದಂತೆ ಪಾಲಿಕೆ ಸಿಬ್ಬಂದಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ತುಮಕೂರಿನ ಖ್ಯಾತ ಫ್ಯಾಷನ್ ಡಿಸೈನಿಂಗ್ ತುಮಕೂರು ಫ್ಯಾಷನ್ ವೀಕ್ ಅವರ ವತಿಯಿಂದ ನಗರದ ಎಸ್ಮಾಲ್ನಲ್ಲಿ ಫ್ಯಾಷನ್ ಕಾರ್ಯಾಗಾರವನ್ನ ಆಯೋಜಿಸಿದ್ದರು. ರಾಜ್ಯದ ಹಲವು ಭಾಗಗಳಿಂದ ವಸ್ತ್ರ ವಿನ್ಯಾಸಗಾರರು ಆಗಮಿಸಿದ್ದು ವಿಭಿನ್ನ ವಸ್ತ್ರ ವಿನ್ಯಾಸವನ್ನ ಪ್ರದರ್ಶಿಸಿದರು. ಹೆಚ್ಚಿನ ಭಾಗವಾಗಿ ಗ್ರಾಮೀಣ ಪ್ರತಿಭೆಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿತ್ತು. ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಫ್ಯಾಷನ್ ವೀಕ್ ಮುಖ್ಯಸ್ಥರಾದ ಅರ್ಪಿತಾ ದೇವ್, ಈ ಕಾರ್ಯವನ್ನು ನಡೆಸುತ್ತಿರುವ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರತಿಭೆಗಳನ್ನು ಹೊರತರುವ ಉದ್ದೇಶವಾಗಿದ್ದು ಈ ಕಾರ್ಯಾಗಾರಕ್ಕೆ ರಾಜ್ಯದ ಹಲವು ಕಡೆಯಿಂದ ಅಭ್ಯರ್ಥಿಗಳು ಆಗಮಿಸಿದ್ದು ಹಾಗೂ ಹೊರ ರಾಜ್ಯದಿಂದ ಸಹ ಮಾಡೆಲ್ ಆಗಮಿಸಿದ್ದಾರೆ ಮತ್ತು ಇಂತಹ ಕಾರ್ಯಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂದರು.
ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಜನತೆಗೆ ನಾನು ಮಿಸಸ್ ಅರ್ಪಿತಾ ದೇವ್, ಮಿಸಸ್ ಕ್ರಿಸ್ಟಲ್ ಕ್ವೀನ್ ಇಂಟರ್ನ್ಯಾಷನಲ್ ರಷ್ಯಾದಲ್ಲಿ ವಿನ್ ಆಗಿದ್ದೀನಿ 2021. ಹಾಗೂ ಈಜಿಪ್ಟಿಗೆ ನನ್ನ ಗ್ರೂಮರ್ ಆಗಿ ನನ್ನ ಕರ್ಕೊಂಡಿದ್ರು ಅಲ್ಲಿ. ಸೊ ಹೇಗೆ ಖುಷಿ ಆಗುತ್ತೆ ಅಂದರೆ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ ನಾನು ತುಮಕೂರಿನ ಹುಡುಗಿ ಅಂತ. ಸೊ ಇಲ್ಲಿ ಒಂದು ಏನು ಈವೆಂಟ್ ಮಾಡ್ತಾ ಇದ್ದೀವಿ ಎಸ್ ಮಾಲಲ್ಲಿ, ಅದು ತುಮಕೂರು ಫ್ಯಾಷನ್ ವೀಕ್. ಅದು ತುಮಕೂರಿನ ಜನತೆಗೆ ಒಂದು ಫ್ಯಾಷನ್ ರನ್ ವೇ, ಒಂದು ಡಿಫ್ರೆಂಟ್ ಶೋಕೇಸ್ ಆಫ್ ಡಿಸೈನಿಂಗ್ನ ನಾವು ಈವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಅಂಬೇಡ್ಕರ್ ಆದಿ ಜಾಂಬವ ತಂಡ, ಭೋವಿ ಅಭಿವೃದ್ಧಿ ನಿಗಮ, ತುಮಕೂರು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಡಿಬಿಟಿ ಕಾರ್ಯಕ್ರಮದ ಕಾರ್ಯಾಗಾರವನ್ನು ತುಮಕೂರು ನಗರದ ಮುರುಘರಾಜೇಂದ್ರ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಾಗಾರವನ್ನು ಅಂಬೇಡ್ಕರ್ ಆದಿ ಜಾಂಬವ ತಾಂಡ, ಭೋವಿ ಅಭಿವೃದ್ಧಿ ನಿಗಮಗಳ ಉಪಪ್ರಧಾನ ವ್ಯವಸ್ಥಾಪಕರಾದ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿದ ಅವರು, ಗಂಗಾ ಕಲ್ಯಾಣ ಯೋಜನೆಯು ಹಲವಾರು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರುವ ವಿವಿಧ ಅಭಿವೃದ್ಧಿ ನಿಗಮಗಳಿಗೆ ಅನುಷ್ಠಾನ ಮಾಡುತ್ತಾ ಬಂದಿದ್ದು, ಜಿಲ್ಲೆಯಲ್ಲಿ ಕೊಳವೆ ಬಾವಿ ಕೊರೆಯುವ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸಬಹುದಾಗಿತ್ತು. ಅವರು ನಮೂದಿಸಿದ ದರಗಳನ್ನು ಪರಿಶೀಲಿಸಿ ಕಡಿಮೆ ಟೆಂಡರ್ಗಿರುವ ಗುತ್ತಿಗೆದಾರರಿಗೆ L1B ಗುತ್ತಿಗೆದಾರರು ಎಂದು ತೀರ್ಮಾನಿಸಿ ಅವರಿಗೆ ಕಾರ್ಯಾದೇಶ ನೀಡಿ ನಿಗಮ ಮಂಡಳಿಗಳಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿ ನೀಡಿ ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತಿತ್ತು. ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಸೌಲಭ್ಯವನ್ನು ವಿತರಣೆ ಮಾಡಲು ಸರ್ಕಾರ ಈ ಆಧುನಿಕ ದಾರಿಯನ್ನು ಉಪಯೋಗಿಸಿದೆ ಎಂದು ಅವರು ಹೇಳಿ ತಿಳಿಸಿದರು. ಸಫಲ ಕೊಳವೆ ಬಾವಿಗಳಿಗೆ ಪಂಪು ಮೋಟರ್ ಮತ್ತು ಪೂರಕ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂತಹ ಪ್ರಕ್ರಿಯೆ ಹಿಂದೆ ನಡೀತಾ ಇತ್ತು. ಆ ಪ್ರಕ್ರಿಯೆಯಲ್ಲಿ ಅಂದ್ರೆ 2020-21ಕ್ಕಿಂತ ಹಿಂದೆ ನಾವೇನ್ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಯನ್ನು ಕೊರೆಸ್ತಾ ಇದ್ವಿ. ಆಗ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಟೆಂಡರ್ ಅನ್ನು ಕರೆದು ಟೆಂಡರ್ ಅನ್ನ ಆಹ್ವಾನಿಸಿ ಅದರ ಮೂಲಕ ಆಸಕ್ತಿ ಇರುವಂತಹ ಬಿಡ್ಡಿದಾರರನ್ನ ಫೈನಲ್ ಮಾಡಿ ನಾವೇ ಫಲಾನುಭವಿಗಳ ಪಟ್ಟಿಯನ್ನು ಕೊಟ್ಟು ಅವ್ರ ಮೂಲಕ ಕೊಳವೆ ಬಾವಿ ಕೊರೆಸ್ತಿದ್ವಿ. ಅದೇ ರೀತಿ ಪಂಪು ಮೋಟರ್ ಸರಬರಾಜುದಾರರನ್ನು ಕೂಡ ಎಲ್ಲೊಂದು ಬಿಡ್ಡಿದಾರನ್ನು ಆಯ್ಕೆ ಮಾಡಿ ಅವ್ರ ಮೂಲಕ ಪಂಪು ಮೋಟರ್ಗಳನ್ನು ಸರಬರಾಜು ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿ ವಿದ್ಯುತ್ ಸಂಪರ್ಕವನ್ನು ಮಾಡಿಸ್ತಾ ಇದ್ವಿ. ಈ ಪ್ರಕ್ರಿಯೆ ಬಗ್ಗೆ ಫಲಾನುಭವಿಗಳಿಂದ, ಚುನಾಯಿತ ಜನಪ್ರತಿನಿಧಿಗಳಿಂದ, ಮಾಧ್ಯಮದವರಿಂದ ತುಂಬಾ ದೂರುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಸರ್ಕಾರದ ವಿನೂತನ ತಂತ್ರಜ್ಞಾನದಿಂದ ನಿಗಮ ಮಂಡಳಿಗಳ ಫಲಾನುಭವಿಗಳಿಗೆ ಡಿವಿಟಿ ಮೂಲಕ ಸೌಲಭ್ಯ ನೀಡಲು ಮುಂದಾಗಿದ್ದು, ಸರ್ಕಾರದ ಆದೇಶದಂತೆ ಫಲಾನುಭವಿಗಳು ಇದರ ಸದುಪಯೋಗವನ್ನ ಪಡೆದುಕೊಂಡು ಅಭಿವೃದ್ಧಿ ಹೊಂದಬೇಕು ಎಂದು ಅವರು ತಿಳಿಸಿದರು. ನೀರಾವರಿ ಸೌಲಭ್ಯ ಕೊಡಬೇಕಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅನ್ನುವಂತಹ ದೂರುಗಳನ್ನ ಗಮನಿಸಿದಂತ ಗಣ ಸರ್ಕಾರ 2022 ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನು ಮಾಡ್ತಾರೆ, ಗಂಗಾ ಕಲ್ಯಾಣ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ DBT ಮೂಲಕ ಅನುಷ್ಠಾನ ಮಾಡ್ತೀವಿ ಅಂತ. ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಪದ್ಧತಿಯ ಮೂಲಕ ಅನುಷ್ಠಾನ ಮಾಡಿ ಸಾರ್ವಜನಿಕರಿಂದ ಬರುವಂತಹ ದೂರುಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸೂಕ್ತ ಮಾರ್ಗ ಅಂತ ತೀರ್ಮಾನ ಮಾಡಿದಂಥ ಸರ್ಕಾರ ಈ ಹೊಸ ಪದ್ಧತಿಯನ್ನು ಜಾರಿಗೆ ತರಲು ಬಂದಿದೆ. ಈ ಪದ್ಧತಿ 2021-22 ಸಾಲಿನಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಫಲಾನುಭವಿಗಳು ಮತ್ತು ಅಧಿಕಾರಿಗಳೊಡನೆ TBB ಕುರಿತ ವಿಷಯವಾಗಿ ಸುಮಾರು 1 ಗಂಟೆಗಳ ಕಾಲ ಸಂವಾದ ನಡೆಯಿತು. ಇನ್ನು ಈ ಕಾರ್ಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಂಜುನಾಥ್, ವಿವಿಧ ತಾಲೂಕುಗಳ ಅಭಿವೃದ್ಧಿ ಅಧಿಕಾರಿಗಳು, ಫಲಾನುಭವಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮವನ್ನು KPCC ಅಧ್ಯಕ್ಷ DK ಶಿವಕುಮಾರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ DK ಶಿವಕುಮಾರ್, BJP ಪಕ್ಷ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ, 40% ಸರ್ಕಾರವಾಗಿದೆ ಎಂದು ನಾಮಕರಣ ಮಾಡಿಕೊಂಡಿದೆ. ದಿನನಿತ್ಯ ವಸ್ತುಗಳು ಗಗನಕ್ಕೆ ಹೋಗಿವೆ, ಪೆಟ್ರೋಲ್, ತಿನ್ನುವ ಎಣ್ಣೆ, ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗಿವೆ. ಕೊರೋನಾ ಸಮಯದಲ್ಲಿ ಸತ್ತ ವ್ಯಕ್ತಿಗಳಿಗೆ ಯಾರೂ ಅನುದಾನ ಕೊಡಲಿಲ್ಲ ಎಂದರು. ಸುಮಾರು 50-100 ಎಕರೆ ಬರ್ಕೊಂಡಿದ್ದಾರೆ,
ಇರಲಿ. ಬಂಧುಗಳೇ, ಇವತ್ತು ಈ ಪ್ರಜಾಧ್ವನಿ ಯಾತ್ರೆಗೆ ಬಂದಿದ್ದೇವೆ. ಏನು ಈ ಪ್ರಜಾಧ್ವನಿ? ನಿಮ್ಮ ಸಮಸ್ಯೆಗಳು, ನಿಮ್ಮ ನೋವುಗಳು, ನಿಮ್ಮ ಕಷ್ಟ ಏನು, ಇದಕ್ಕೆ ಪರಿಹಾರವನ್ನು ಕೊಡಬೇಕು. ನಿಮ್ಮ ಭಾವನೆ ಏನು? ಜನರ ಧ್ವನಿಯನ್ನ ಗಮನಿಸಿ ನಿಮಗೆ ಉತ್ತರವನ್ನ ಕೊಡುವುದೇ, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರುವುದೇ ಈ ಪ್ರಜಾಧ್ವನಿ ಯಾತ್ರೆ. ಈ ಯಾತ್ರೆಯನ್ನ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಜಾಗದಿಂದ ಪ್ರಾರಂಭವನ್ನು ಮಾಡಿದ್ರು. ಬೆಳಗಾವಿನಲ್ಲಿ ಒಂದು ತೆಗಿಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿ ಇವತ್ತು ನಿಮ್ಮ ದೇವನಹಳ್ಳಿಯ ಈ ವಿಜಯಪುರಕ್ಕೆ ತಲುಪಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುಮಾರು ಇನ್ನು ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತ ಸಾಲ ಮನ್ನಾ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ರೈತರಿಗೆ 5 ರೂಗಳ ಹಾಲಿನ ದರ ನೀಡಿತ್ತು. 7 ಕೆಜಿ ಅಕ್ಕಿ ಉಚಿತವಾಗಿ ಕೊಟ್ಟಿತ್ತು. ಶಾಲಾ ಮಕ್ಕಳಿಗೆ ಉಚಿತ ಊಟ ಹಾಗೂ ಸೈಕಲ್ ಉಚಿತವಾಗಿ ನೀಡಿತ್ತು. ಬಡವರಿಗಾಗಿ ಇಂದಿರಾ ಕ್ಯಾಂಟೀನ್ ನೀಡಿತ್ತು. ಕೆಸಿ ವ್ಯಾಲಿ ತಂದಿತ್ತು. ದೇವನಹಳ್ಳಿ ತಾಲೂಕಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದು ಕಾಂಗ್ರೆಸ್ ಸರ್ಕಾರವಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷ ಅಲ್ಲೋ ಶಾಂತ ಕುಮಾರ್ ಹೆಸರೊಂದಿಗೆ ಅನುದಾನದ ಹೊರೆಯನ್ನ ಹರಿಸಿ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ಯಥೇಚ್ಛ ಹಣವನ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋ ಬಡ ಮಕ್ಕಳಿಗೆ ಪ್ರತಿದಿನ ಫ್ರೀಯಾಗಿ ಹಾಲು ಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಶಾಲೆಗೆ ಹೋಗೋ ಮಕ್ಕಳಿಗೆ ಶೂ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಸಾಕ್ಸ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಅವರಿಗೆ ಬ್ಯಾಗ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಯಾರು ಮಕ್ಕಳು ಯಾವುದೇ ಜಾತಿ ಇರಲಿ ಕಾಲೇಜ್ಗೆ ಹೋಗ್ಬೇಕು, ಹಾಸ್ಟೆಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಅಲ್ಲಿ ರೂಮ್ ಮಾಡ್ಕೊಳ್ಳಿ ಅಂತೇಳಿ 1500 ರೂಪಾಯಿ ಪ್ರತಿ ತಿಂಗಳು ವಿದ್ಯಾಸಿರಿ ಕಾರ್ಯಕ್ರಮ ಕೊಟ್ಟು ನೀವು ವಿದ್ಯಾವಂತರಾಗಿ ಸ್ವಂತ ಕಾಲ್ ಮೇಲೆ ನಿಲ್ಲಿ ಅಂತೇಳಿ ಬಡವರ ಮಕ್ಕಳಿಗೆ ಈ ಕಾರ್ಯಕ್ರಮ ಕೊಟ್ಟಿದ್ದು ಕಾಂಗ್ರೆಸ್. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಶಾಸಕ ವೆಂಕಟರಮಣಯ್ಯ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಎಂಎಲ್ಸಿ ರವಿ ಹಾಗೂ ಅನೇಕ ಗಣ್ಯರು ಹಾಗೂ ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಅಕ್ರಮವಾಗಿ ಜಮೀನು ಒರೆಸಿಕೊಂಡ ಆರೋಪದ ಹಿನ್ನೆಲೆ ಜಮೀನು ಕೊಡಿಸುವಂತೆ ಆಗ್ರಹಿಸಿ ಕುಟುಂಬ ಸದಸ್ಯರು ಬೆಳಗ್ಗೆ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಮುಗಲಮರಿ ಗ್ರಾಮದ ಗಂಗರಾಜು ಮತ್ತು ತನ್ನ 3 ಮಕ್ಕಳಾದ ನಿಖಿಲ್, ನಿತಿನ್, ಅಂಕಿತಾರವರೊಂದಿಗೆ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಇನ್ನು ಮುಗಲಮರಿ ಗ್ರಾಮದ ಗಂಗರಾಜು ಅವರ ತಂದೆ ದೊಡ್ಡ ನರಸಿಂಹಪ್ಪ ಅವಿದ್ಯಾವಂತರಾಗಿದ್ದು ಅದೇ ಗ್ರಾಮದ ವೆಂಕಟರೆಡ್ಡಿ, ಮಲ್ಲಪ್ಪ, ನಾರಾಯಣಪ್ಪ ಎಂಬುವರು ಅಕ್ರಮವಾಗಿ ಜಮೀನು ಬರೆಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಮದ ಸರ್ವೆ ನಂಬರ್ 72ರಲ್ಲಿ 8.30 ಎಕರೆ ಜಮೀನಿದ್ದು ಇದರಲ್ಲಿ 3ರಿಗೆ ಭಾಗವಾಗಿ ಗಂಗರಾಜು ರವರಿಗೆ 2 ಎಕರೆ 30 ಗುಂಟೆ ಜಮೀನು ಬರಬೇಕಿತ್ತು. ಈ ಪೈಕಿ ಮೂಗಲಮರಿ ಗ್ರಾಮದ ವೆಂಕಟರೆಡ್ಡಿ, ಮಲ್ಲಪ್ಪ, ನಾರಾಯಣಪ್ಪ ಎಂಬುವರು ಅಕ್ರಮವಾಗಿ ತಂದೆಯ ಕಡೆಯಿಂದ ಬರೆಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದೇ ವಿಷಯವಾಗಿ ಪೊಲೀಸ್ ಠಾಣೆ ಹಾಗೂ ತಾಲೂಕು ಕಚೇರಿಗೆ ತಿರುಗಾಡಿ ಅಲೆದಾಡಿದರು. ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಇಂದು ಮೊಬೈಲ್ ಟವರ್ ಏರಿ ನಮಗೆ ನ್ಯಾಯ ದೊರಕಿಸಿಕೊಡಿ ಇಲ್ಲವೇ ಸಾಯಲು ಬಿಡಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮುರುಮಲ್ ಆಕ್ಸಿಡೆಂಟ್ ಸೋಮ್ಯ
మురుమల పన్నెండు జన్మ చచ్చిపోయి చూడ దాంట్లో తలకాయ డైవర్ వచ్చి ముందు పడిపోయా నాకు తలకాయలు ఊసి పట్టి పెట్టిన లేకపోతే చచ్చిపోతే చచ్చిపోయి పన్నెండు జన్మ ఆ పన్నెండు జన్మ చచ్చిపోయిన దాంట్లో నాకు ఇది ఆవిడ నాకు మతి లేకుండా వచ్చి ట్యాటర్ దెబ్బేసిన తలకు ఆపేసుకున్నారా ఆవిడ నేను టీసీ చేసి మెడికల్ కేరండి మెడికల్ ఇంకా దీనికి ఎస్ఎన్ఆర్ కేరండి నాకు మతి లేదు సోమ్య నేను ಇನ್ನು ದೊಡ್ಡ ನರಸಿಂಹಪ್ಪ ಮಗ ಗಂಗರಾಜು ತನ್ನ ಮೂವರು ಮಕ್ಕಳೊಂದಿಗೆ ಟವರ್ ಏರಿದ್ದನ್ನ ಕಂಡು ಸ್ಥಳೀಯರು ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಇನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತು ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಟವರ್ ಏರಿದ ಗಂಗರಾಜು ಜೊತೆ ಮಾತುಕತೆ ನಡೆಸಿ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ನೂತನ ತಹಶೀಲ್ದಾರ್ ರಾಜೇಂದ್ರ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯ ಬ್ರಹ್ಮಾನಂದ ರೆಡ್ಡಿ ಮೇಲಿನ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ